ನಿಮ್ಮೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತಗಳು ಮಕ್ಕಳೇ. ಇದು ತರಗತಿ 2 ವಿಷಯ ಕನ್ನಡ ಭಾಗ 4 ಮಕ್ಕಳೇ. ಈ ಒಂದು ಭಾಗ 4 ನೋಡುವ ಮುನ್ನ ಭಾಗ 1, 2, 3 ನೋಡಿಕೊಂಡು ನಂತರ ಈ ಒಂದು ಭಾಗ 4 ಬನ್ನಿ ಮಕ್ಕಳೇ. ಇದು ಚಟುವಟಿಕೆ ಭಾಗ, ಮುಂದುವರೆದಂತಹ ಭಾಗ ಮಕ್ಕಳೇ. ಊರಿಗೊಬ್ಬ ರಾಜನಂತೆ ಎಸ್ ಚಟುವಟಿಕೆಗಳು 2 ಮಕ್ಕಳೇ. ಊರಿಗೊಬ್ಬ ರಾಜನ ಪದ್ಯದಲ್ಲಿ ಚಟುವಟಿಕೆಗಳು 2 ಮಕ್ಕಳೇ. ಈ ಒಂದು ಚಟುವಟಿಕೆಯನ್ನು ನೋಡೋಣ ಬನ್ನಿ ಮಕ್ಕಳೇ. ಮೊದಲನೇದಾಗಿ ಚಟುವಟಿಕೆಯಲ್ಲಿ ಈ ಅಕ್ಷರಗಳನ್ನು ಸರಿಯಾಗಿ ಹೇಳಿ, ಈ ಅಕ್ಷರನ ಸರಿಯಾಗಿ ಹೇಳಬೇಕು ಮಕ್ಕಳೇ, ಸರಿಯಾಗಿ ಹೇಳಬೇಕು. ಜೋರಾಗಿ ಶಬ್ದದಲ್ಲಿ ಬಾಯಿ ಮುಖಾಂತರ ಹೇಳಬೇಕು. ಆ ಇದು ನೆಕ್ಸ್ಟು ಈ, ಏ, ಓ, ಔ, ಥ, ಖ, ಗ, ಝ, ಛ, ಜ, ಫ, ಬ, ಸಾರಿ ಭ ಅನ್ಬಾರ್ದು, ಬ ಅಷ್ಟೇ, ಅದು ಫ ಬ. ನೆಕ್ಸ್ಟ್ ಈ ಪದಗಳನ್ನು ಸರಿಯಾಗಿ ಉಚ್ಚರಿಸಿ. ಮತ್ತೆ ಈ ಪದಗಳನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದಂತೆ ಇದೇ ತರ ಉಚ್ಚರಿಸಬೇಕು ಮಕ್ಕಳೇ. ಮೊದಲನೇದು ಫ ಲ ಕ, ಫಲಕ. ನೆಕ್ಸ್ಟ್ ಎರಡನೇದು ಭರತ, ಭರತ. ನೆಕ್ಸ್ಟು ಖಗ, ಖಗ. ಖಗ ಅಂದರೆ ಪಕ್ಷಿಗಳು ಮಕ್ಕಳೇ. ನೆಕ್ಸ್ಟ್ ತಂದಾಳಂತೆ, ತಂದಳಂತೆ. ನೆಕ್ಸ್ಟು ಘಟನೆ, ಘಟನೆ. ಭಾಗ್ಯ ಯಾವತ್ತಿದೆ ಗಾಕೆ, ಅದರಿಂದ ಭಾಗ್ಯ. ಅ ಜ ಅಜ್ಜ, ಜಾಕೆ ಜಾವತ್ತಿದೆ ಅದರಿಂದ ಅಜ್ಜ. ಹಾಳೆಯದಂತೆ, ಹಾಳೆಯದಂತೆ. ನೆಕ್ಸ್ಟ್ ಭಕ್ತಿ, ಕಿಗೆ ಇವತ್ತು ತಾವತ್ತಿದ್ದರಿಂದ ಭಕ್ತಿ. ಶ ತಿ, ಕಾಗೆ ಇವತ್ತು ಮತ್ತೆ ತಾವತ್ತಿದೆ ಶಕ್ತಿ. ನೆಕ್ಸ್ಟ್ ಮ ಸೊನ್ನೆ ಇದೆ, ಮನ್, ತಾಗೆ ಇವತ್ತಿದೆ ರಾವತ್ತಿದೆ ಅದರಿಂದ ಮಂತ್ರಿ, ಮಂತ್ರಿ. ನೆಕ್ಸ್ಟು ಗೋಂಬೆಯಂತೆ, ಗೊಂಬೆಯಂತೆ. ನೆಕ್ಸ್ಟ್ ಈಗ ಒತ್ತಕ್ಷರಗಳು ಮಕ್ಕಳೇ. ಒತ್ತಕ್ಷರಗಳು ನೋಡೋಣ ಬನ್ನಿ ಮಕ್ಕಳೇ. ಕಾಕೆ ಕಾವತ್ತು, ಖ. ಗಾಕೆ ಗಾವತ್ತು, ಗ. ಮಾಕೆ ಮಾವತ್ತು, ಮ. ಸಾಕೆ ಸಾವತ್ತು, ಸ. ಲಾಕೆ ಲಾವತ್ತು, ಲ. ಯಾಕೆ ಯಾವತ್ತು, ಯಾ. ತಾಕೆ ತಾವತ್ತು, ತ. ಇದು ಸ್ವಜಾತಿಯ ಒತ್ತಕ್ಷರಗಳು ಮಕ್ಕಳೇ. ವಾಕ್ಯ ವಾವತ್ತು, ವಾ. ಟಾಕೆ ಟಾವತ್ತು, ಟ. ನೋಡಿ ಇಲ್ಲಿಂದು 9 ಥರ ಇದೆ ನೋಡಿ, 9 ಅಂಕಿ ಥರ. ಸೊ ಅದರಿಂದ ಅದು 9, ಅದು ಅಲ್ಲಿ ಅಂಕಿಲಿ ಬಂದಾಗ, ಇಲ್ಲಿ ಬಂದಾಗ, ಅಕ್ಷರಗಳು ಮುಂದೆ ಬಂದಾಗ ಅರ್ಕಾವತ್ತು, ಅರ್ಕಾವತ್ತು ಅಂತ ಹೇಳ್ತೀವಿ ಮಕ್ಕಳೇ ಅದನ್ನು. ಎಸ್, ಅದಕ್ಕೆ ಯಾವುದೇ ಒಂದು ಯಾವುದ್ರಲ್ಲಿ ಬರ್ತೀವಿ ನೋಡಿ ಮಕ್ಕಳೇ. ವಾ ನಾ ಇದೆ ಪ, ಅಲ್ಲಿ ಆ ಒಂದು ಅರ್ಕಾವತ್ ಬಂದಿದೆ ಅದರಿಂದ ವರ್ಣ, ವರ್ಣ ಅಂತ ಬೆಳೆಸ್ತೀವಿ ಮಕ್ಕಳೇ. ವರ್ಣಮಾಲೆ ಆ ಒಂದು ಹೇಳುವಾಗ ಆ ಥರ ಅರ್ಕಾವತ್ತನ ಅದನ್ನು ಬೆಳೆಸ್ತೀವಿ ಮಕ್ಕಳೇ, ವರ್ಣಮಾಲೆ. ಎಸ್, ಇದಿಷ್ಟು ಒತ್ತಕ್ಷರಗಳನ್ನು ಕಲಿತುಕೊಳ್ಳಿ ಮಕ್ಕಳೇ. ನೋಟ್ ಪುಸ್ತಕದಲ್ಲೂ ಸಹ ಇದನ್ನು ಬರೆದಿಟ್ಟುಕೊಳ್ಳಿ ಮಕ್ಕಳೇ. ನೆಕ್ಸ್ಟು ಹೊಂದಿಸಿ ಬರೆಯಿರಿ. ಎಸ್, ಹೊಂದಿಸಿ ಬರೆಯಿರಿ. ಆ ಪಟ್ಟಿ, ಬಾ ಪಟ್ಟಿ, ಉತ್ತರದ ಪಟ್ಟಿ ಮಕ್ಕಳೇ. ಊರಿಗೊಬ್ಬ ಬಾ ಪಟ್ಟಿಯಲ್ಲಿ ಬರೋಣಂಥದ್ದಿದೆ, ಅದಕ್ಕೆ ಸರಿಯಾದ ಉತ್ತರ ರಾಜನಂತೆ. ಊರಿಗೊಬ್ಬ ರಾಜನಂತೆ. ಗುಂಡಿ ಬಲು ಡ್ಯಾಸ್, ಅದು ಉತ್ತರದ ಪಟ್ಟಿಯಲ್ಲಿ ನಿಜವಾಗಿ ಹಳೆಯದಂತೆ. ಮಂತ್ರಿ ಮಗಳ ಆಸೆಯಂತೆ, ಆಸೆಯಂತೆ, ಎರಡು ಒಂದೇ ಇದೆ ಮಕ್ಕಳೇ. ಸರಿಯಾದಂಥ ಉತ್ತರ ಆಸೆಯಂತೆ, ಮಂತ್ರಿ ಮಗಳ ಆಸೆಯಂತೆ. ಊರಿನ ರಾಜ ಬರುವನಂತೆ, ಊರಿನ ರಾಜ ಬರುವನಂತೆ. ಮದುವೆ ನೋಡಿ ಬರೋಣಂತೆ. ಎಸ್,
ಇದಿಷ್ಟು ಇದು ಬಾಪಟ್ಟಿಯಲ್ಲಿ ಯಾವುದೇ ಇರಲಿ, ಬಾಪಟ್ಟಿಯಲ್ಲಿ ನಿಮಗೆ ಬೇಕಾಗಿಲ್ಲ ಮಕ್ಕಳೇ, ಬಾಪಟ್ಟಿಯಲ್ಲಿ ಆರಿಸಿ ಉತ್ತರದ ಪಟ್ಟಿಯಲ್ಲಿ ಸರಿಯಾಗಿ ಯಾವುದಿದೆ ಅನ್ನೋದನ್ನು ಆರಿಸಿ ಉತ್ತರದ ಪಟ್ಟಿಯಲ್ಲಿ ಬರೀಬೇಕು ಮಕ್ಕಳೇ. ಎಸ್ ಸರಿ ಮಕ್ಕಳೇ, ಇಷ್ಟೊಂದ ನೀವು ಕಲಿತುಕೊಳ್ಳಿ ಮಕ್ಕಳೇ. ಸಾಯಿರ ಮಕ್ಕಳೇ, ವಂದನೆಗಳು.